ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ರಾಮಾವತಾರ ಸಾಕ್ಷಾತ್ಕಾರ ಇದರಲ್ಲಿ ನವೆಂಬರ್ 9ರ ಮಹತ್ವ. ಶ್ರೀರಾಮ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಮರಳಿದ ದಿನ ದೀಪಾವಳಿ ಎನಿಸಿತು. ಅಂದು ಅಯೋಧ್ಯೆಯ ಜನರು ಸಾಲು ದೀಪಗಳನ್ನಿಟ್ಟು ಬಾಣ ಬಿರುಸುಗಳನ್ನು ಬಿಟ್ಟು ಸಂಭ್ರಮಿಸಿದ್ದುದರ ಉಲ್ಲೇಖ ರಾಮಾಯಣದಲ್ಲೇ ಇದೆ. ಹಾಗೆಯೇ ಕಿರು ದೀಪಾವಳಿ ಎಂದೇ ಹೆಸರಾಗಿರುವ ಉತ್ಥಾನ ದ್ವಾದಶಿ ತುಳಸಿ ಹಬ್ಬ ದಿನ ನವೆಂಬರ್ 9 2019ರಂದು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲು ಕೋರ್ಟ್ ಅನುಮತಿ ನೀಡಿದ್ದು ಅದ್ಭುತ ಕಾಕತಾಳೀಯವೋ ದೈವ ಚಿತ್ತವೋ ತಿಳಿಯದು. 1989ರ ನವೆಂಬರ್ 9ರಂದೇ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮ ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೆದಿತ್ತು. ಹರಿಜನ ಸಮುದಾಯದ ಕಾಮೇಶ್ವರ ಚೌಪಾಲ್ ಮೊದಲ ಇಟ್ಟಿಗೆಯನ್ನಿಟ್ಟು ಪೂಜಿಸಿ ಸಾಂಕೇತಿಕವಾಗಿ ಶಂಕುಸ್ಥಾಪನೆ ಮಾಡಿದ್ದರು. ಅದೇ ದಿನ ನವೆಂಬರ್ 9 1989 ಜರ್ಮನಿಯಲ್ಲಿ ಬರ್ಲಿನ್ ಗೋಡೆಯನ್ನು ಒಡೆಯಲಾಗಿತ್ತು. ಒಂದೆಡೆ ರಾಮ ಮಂದಿರದ ಶಿಲಾನ್ಯಾಸ, ಮತ್ತೊಂದು ಕಡೆ ಬರ್ಲಿನ್ ಗೋಡೆಯ ಶಿಲಾ ಧ್ವಂಸ, ಇವೆರಡೂ ನಡೆದು ಸರಿಯಾಗಿ 30 ವರ್ಷಗಳು ತುಂಬಿದ ದಿನವೇ ಸುಪ್ರೀಂ ಕೋರ್ಟಿನ ತೀರ್ಪಿನ ದಿನವಾಯಿತು. ಇದೇ 2019ರ ನವೆಂಬರ್ 9. ಮನುಷ್ಯರ ಮನಸ್ಸುಗಳ ನಡುವೆ ರಾಜಕೀಯ ವೈಚಾರಿಕತೆಗಳು ಕಟ್ಟಿದ್ದ ದ್ವೇಷದ ಗೋಡೆ ನವೆಂಬರ್ 9 1989ರಲ್ಲಿ ಧ್ವಂಸವಾಗಿ ಸಮಸ್ತ ಜರ್ಮನ್ ದೇಶವಾಸಿಗಳು ಒಂದಾದ ದಿನವಾಗಿ ಇತಿಹಾಸ ನಿರ್ಮಾಣವಾಯಿತು. ಅದೇ ದಿನ ಅಯೋಧ್ಯೆಯಲ್ಲಿ ಅನ್ಯಾಯಗಳನ್ನು, ತಪ್ಪುಗಳನ್ನು ಧೈರ್ಯದಿಂದ, ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡು ತಿದ್ದಿಕೊಂಡು ನಡೆಯಲು ಎಲ್ಲರೂ ಪ್ರೇರೇಪಿಸುವ ಸಮುದಾಯಗಳನ್ನು ಬೆಸೆಯಬಲ್ಲ ಸೇತುವೆಯ ರೀತಿ ಶಿಲಾನ್ಯಾಸ ನಡೆದಿತ್ತು. 30 ವರ್ಷಗಳ ನಂತರ ಅದೇ ದಿನ ಭಾರತದಲ್ಲಿ ಮಂದಿರ ಮಸೀದಿ ವಿವಾದ ನ್ಯಾಯಸಮ್ಮತ ಸಮನ್ವಯ ಸೂತ್ರವೊಂದು ಏರ್ಪಟ್ಟಿದ್ದು ಐತಿಹಾಸಿಕ ಮೈಲಿಗಲ್ಲು. ನ್ಯಾಯಾಧೀಶರುಗಳು ಇದನ್ನೆಲ್ಲ ಯೋಚಿಸಿಯೇ ಈ ದಿನವನ್ನು ಆರಿಸಿಕೊಂಡರೋ ಇಲ್ಲವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನವೆಂಬರ್ 9 ಭಾರತದ ಮಟ್ಟಿಗೂ ಮಹತ್ವದ ದಿನವಾಗಿದೆ. ಧನ್ಯವಾದಗಳು ಸ್ನೇಹಿತರೆ.
ನವೆಂಬರ್ 9 ರಾಮ ಜನ್ಮಭೂಮಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಕರ್ನಾಟಕ.